ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಪದ್ಮನಾಭನಗರ ಬಿಜೆಪಿ ಸಿಟ್ಟಿಂಗ್ ಎಂ ಎಲ್ ಎ ಮಂತ್ರಿ ಆರ್ ಅಶೋಕ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕನಕಪುರ ಜೊತೆ ಇಲ್ಲೂ ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ ಇನ್ನು ಕಾಂಗ್ರೆಸ್ನ ರಘುನಾಥ್ ನಾಯ್ಡು ಡಿ ಕೆ ಸುರೇಶ್ ಬರ್ತಾರೆ ಒಂದು ನಿರೀಕ್ಷೆ ಇತ್ತು ಬಟ್ ಆಗ್ಲಿಲ್ಲ ರಘುನಾಥ್ ನಾಯ್ಡು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಜೆಡಿಎಸ್ ನಿಂದ ಪ್ರೊಡ್ಯೂಸರ್ ಮಂಜು ಎಪಿಯಿಂದ ಅಜಯ್ ಗೌಡ ಎಸ್ ಇಲ್ಲಿ ಆರ್ ಅಶೋಕ್ ವಿರುದ್ಧ ರಘುನಾಥ್ ನಾಯ್ಡು ಹಾಗೆ ಅಜಯ್ ಗೌಡ ಮಂಜೂರ್ ಇದ್ದಾರೆ ಇಲ್ಲಿ ಅಶೋಕ್ ಹೇಳಿದ್ರು ಸುರೇಶ್ ಬಂದಿದೆ ಅಟ್ಲೀಸ್ಟ್ ಈಗ ನ ತೋರ್ಸಪ್ಪಾ ಅಂತ ರಘುನಾಥ್ ನಾಯ್ಡು ಅವ್ರಿಗೆ ಮಂಜುನಾಥ್ ಅವ್ರಿಗೆ ಅಜಯ್ ಗೌಡ್ರಿಗೆ ಹೇಳ್ತಾವ್ನಿ ನಡೀತಾ ಐತೆ ಕಾಳಾಗ ಆರ್ ಅಶೋಕ್ ಎನ್ ಆರ್ ರಮೇಶ್ ಏನ್ ಮಾಡ್ತಾರೆ ನೋಡ್ಬೇಕು ಪಾಪ ಕೈ ಸಿಗ್ತಾ ಇಲ್ಲ ಹೋರಾಟಗಾರ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಚಿಕ್ಕಪೇಟೆ ಅಂಡ್ ಜಯನಗರ ಆಗ್ಲಿಲ್ಲ ಆ ರೊಚ್ಚಿಗೆದ್ದಿದ್ರು ಪಾರ್ಟಿ ವಿರುದ್ಧ ಎಲ್ಲ ನಂತರ ಸೈಲೆಂಟ್ ಆದ್ರೆ ಏನಾಯ್ತು ಗೊತ್ತಿಲ್ಲ ಬಟ್ ಇಲ್ಲಿ ಅಶೋಕ್ ಯಾವುದೇ ರೀತಿಯ ಅಡ್ಡಿಲ್ಲ ಅಂತ ಏನನ್ನಂಗಿಲ್ಲ ಒಳ ಏಟ್ಗಳು ಹೆಂಗ್ ಬೇಕಾದ್ರು ಬಿಡಬಹುದು ಒಳ ಡಿ ಕೆ ಶಿವಕುಮಾರ್ ನಿಂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳೋರೆ ಆ ಪ್ರತಿಷ್ಠೆಗಾರ ಸೀರಿಯಸ್ ಮಾಡಬಹುದು ನೋಡೋಣ ಅಜಯ್ ಗೌಡ ಕೂಡ ಹೆಂಗ್ ಸರ್ ಮೂಲದವರು ನಾಗಮಂಗಲದವರು ನಾಗಮಂಗಲ ಸೈಡ್ ಮತಗಳು ಬಹಳ ಇದೆ ಇಲ್ಲಿ ಸೊ ಅವರು ಕೂಡ ಎ ಪಿ ಇಂದ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಮಂಜು ಹ್ಮ್ ಅವ್ರೇನೋ ಪಿಕ್ಚರ್ ರಿಲೀಸ್ ಮಾಡಿದ ಕಡೆ ಬಂದಾಗ ರಾಜಕಾರಣಕ್ಕೆ ನೋಡ್ಬೇಕು ಅದು ನೆಕ್ಸ್ಟ್